ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಇದು ನನ್ನ ಕೊನೆ ಚುನಾವಣೆ ಎಂದು ಮಾಜಿ ಸಚಿವ ಪಕ್ಷೇತರ ಅಭ್ಯರ್ಥಿ ಕೆಸಿಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಸಿಶ್ವರಪ್ಪ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಗೊಗ್ಗಾ ಗ್ರಾಮದಲ್ಲಿ ಮತಯಾಚನೆ ಮಾಡಿದ್ರು. ಗೊಗ್ಗಾ ಗ್ರಾಮದಲ್ಲಿ ಮತಯಾಚನೆಗೂ ಮುನ್ನ ಕನಕ ಮಂದಿರಕ್ಕೆ ಭೇಟಿ ನೀಡಿ ದಾಸಶ್ರೇಷ್ಠ ಕನಕದಾಸರ ದರ್ಶನವನ್ನ ಪಡೆದ್ರು. ಬಿಜೆಪಿ ಸಿದ್ಧಾಂತದ ಬಗ್ಗೆ ಗೊಗ್ಗಾ ಗ್ರಾಮದಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ನರೇಂದ್ರ ಮೋದಿ ಸೇರಿದಂತೆ ಹಿಂದುತ್ವದ ಬಗ್ಗೆ ಪ್ರಪಂಚದಲ್ಲಿ ಭಾರತವನ್ನ ಎತ್ತರಕ್ಕೆ ಬೆಳೆಸುವುದು ಅವರ ಅಭಿಪ್ರಾಯವಾಗಿತ್ತು. ಆದರೆ ಕ್ರಮೇಣ ಹಿಂದುತ್ವ ಪಕ್ಕಕ್ಕೆ ಸರಿಯುವಂತಾಗಿದೆ. ಸಿಟಿ ರವಿ, ಪ್ರತಾಪ್ ಸಿಂಹ, ಬಸನಗೌಡ ಪಾಟೀಲ್ ಯತ್ನಾಳ್, ಸದಾನಂದ ಗೌಡ, ಅನಂತಕುಮಾರ್ ಹೆಗಡೆ ಎಲ್ಲರನ್ನ ಕೂಡ ಪಕ್ಕಕ್ಕೆ ಇಡುವ ಮೂಲಕ ಈ ಪ್ರಯತ್ನವನ್ನ ಪಕ್ಷದಲ್ಲಿ ಮಾಡಲಾಗ್ತಾ ಇದೆ ಎಂಬುದು ನೋವಿನ ಸಂಗತಿ. ಇಂಥ ಅನ್ಯಾಯವನ್ನ ಸುಮ್ಮನೆ ನೋಡ್ಕೊಂಡಿರಬೇಕಾದ ಪರಿಸ್ಥಿತಿ ಬಂದಿದೆ ಎಂದರು. ಅಚ್ಚೂರು ಹಿಂದೆ ಬನ್ನಿ, ವೈಟ್ ಬನ್ನಿ, ಹಿಂದೆ ಬನ್ನಿ, ಶಿವಮೊಗ್ಗ ಲೋಕಸಭಾ ಕಣ ರಂಗೇರ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಪಕ್ಷೇತರವಾಗಿ ಸ್ಪರ್ಧಿಸಿರುವಂತಹ ಕೆಸಿಶ್ವರಪ್ಪನವರು ಇದೀಗ ಭರ್ಜರಿಯಾಗಿ ಮತ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಗೊಗ್ಗಾ ಗ್ರಾಮದಲ್ಲಿ ಮತಯಾಚನೆಯನ್ನ ಮಾಡಿದ್ರು. ಇದಕ್ಕೂ ಮುನ್ನ ಕೆಸಿಶ್ವರಪ್ಪನವರು ಒಂದು ಮಾತನ್ನ ಹೇಳಿದ್ದಾರೆ. ಇದು ನನ್ನ ಕೊನೆ ಚುನಾವಣೆ ಅಂತ. ಇದು ನನ್ನ ಕೊನೆ ಚುನಾವಣೆ, ಇನ್ಮುಂದೆ ನಾನು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಕೆಸಿಶ್ವರಪ್ಪನವರು ಹೇಳಿದ್ದಾರೆ. ಹಾಗಾಗಿ ಈ ಬಾರಿ ನನಗೆ ಮತವನ್ನ ಹಾಕಿ ಗೆಲ್ಲಿಸಿ ಅಂತ ಮತದಾರರಲ್ಲಿ ಕೇಳಿಕೊಂಡಿದ್ದಾರೆ. ಗೊಗ್ಗಾ ಗ್ರಾಮಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಇನ್ನು ಗೊಗ್ಗಾ ಗ್ರಾಮದ ದಾಸಶ್ರೇಷ್ಠ ಕನಕದಾಸರ ಮಂದಿರಕ್ಕೆ ತೆರಳಿ ಅಲ್ಲಿ ದರ್ಶನವನ್ನ ಪಡೆದ್ರು.
ಇನ್ನು ಬಿಜೆಪಿ ಸಿದ್ಧಾಂತದ ಬಗ್ಗೆ ಗುಗ್ಗಾ ಗ್ರಾಮದಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ನರೇಂದ್ರ ಮೋದಿ ಸೇರಿದಂತೆ ಹಿಂದುತ್ವದ ಬಗ್ಗೆ ಪ್ರಪಂಚದಲ್ಲಿ ಭಾರತವನ್ನ ಎತ್ತರಕ್ಕೆ ಬೆಳೆಸೋದು ಅವರ ಅಭಿಪ್ರಾಯವಾಗಿತ್ತು. ಆದ್ರೆ ಕ್ರಮೇಣ ಹಿಂದುತ್ವ ಪಕ್ಕಕ್ಕೆ ಸರಿಯುವಂತಾಗಿದೆ. ಹಾಗಾಗಿ ಈ ಬಾರಿ ನನಗೆ ಮತ ನೀಡಿ ಗೆಲ್ಲಿಸಿ ಅಂತ ಕೇಳಿಕೊಂಡಿದ್ದಾರೆ. ಈ ಕಡೆ ರಾಮನಾಯ್ಕರು ಕೂತಿದ್ದಾರೆ, ಇಲ್ಲಿ ಶಿವಪ್ತರು ಕೂತಿದ್ದಾರೆ, ಇತ್ಲಾಗೆ ನಮ್ಮ ಮಂಜಣ್ಣ ಕೂತಿದ್ದಾರೆ, ಬಹಳ ಜನ ಇದ್ದಾರೆ. ನನಗೆ ತುಂಬಾ ಜನದ ಹೆಸರು ನಿಮ್ಗೆ ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡಿ. ಎಲ್ಲ ಜಾತಿಯರು ಇದಾರಲ್ಲ ಮೇಲೆ, ಯಾವ್ದಾರು ಒಂದ್ ಜಾತಿಯರು ಇದಾರ? ನಮ್ ಬಾಣಿಯವ್ರು ನಮಗೆ ಓಟ್ ಕೊಟ್ಬಿಡ್ತಾರೆ, ಬಂಜಾರ್ ಪೂರ ನಮ್ ಜೊತೆಗಿದೆ. ಇದು ಕಾಂಗ್ರೆಸ್ನವ್ರ ಮಾತು. ನಮ್ ಲಂಬಾಣಿ ನಾಯಕರು ಹೇಳ್ತಿದ್ದಾರೆ ಈ ಸರಿ ಸವಾಲ್ ಆಗ್ತೇವೆ, ಲಂಬಾಣಿ ಓಟ್ ಕೂಡ ಅತಿ ಹೆಚ್ಚು ನಾವು ಈಶ್ವರಪ್ಪ ಓಟ್ ಕೊಡ್ಸಾ ಕೊಡ್ತೀವಿ, ಈ ವಿಶ್ವಾಸದಲ್ಲಿ ಅವರನ್ನು ನುಗ್ಗಿದ್ದಾರೆ. ಒಂದು ಯಾಕೆ ಉದಾಹರಣೆ ಕೊಟ್ಟೆ ಅಂತಂದ್ರೆ, 60,000 ಲೀಡ್ ತಗೊಳ್ತಾ ಇದ್ದಾರಂತ ವಿಜೇಂದ್ರ, ಬಿಜೆಪಿಯ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರವರು 60,000-10,000 ಇಳಿದಿದ್ದಾರೆ. ಅದೆಷ್ಟು ಕೋಟಿ ಖರ್ಚು ಮಾಡಿರೋ ಗೊತ್ತಿಲ್ಲ. ತಿಣುಕಿ 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 ಗೆದ್ದು ಬಿಟ್ಟಿದ್ದಾರೆ ಎಂಎಲ್ಎ. ಈ ಬಾರಿ ಎಷ್ಟೇ ತಿಣುಕಿದ್ರು ಕೂಡ, ಎಷ್ಟೇ 100 ಕೋಟಿಗಳ ಹಣ ಸುರಿದ್ರು ಕೂಡ, ಮನೆ ಯಡಿಯೂರಪ್ಪನರೆ ನಿನ್ನ ಮಗ ಗೆಲ್ಲಲ್ಲ, ಬಡವರಿ ಚುನಾವಣೆ ಗೆಲ್ತಾರೆ, ಧರ್ಮ ಈ ಚುನಾವಣೆ ಗೆಲ್ಲತ್ತೆ. ನಿಮ್ ದುಡ್ಡಿಗೂ ಧರ್ಮಕ್ಕೂ ಇವು ಚುನಾವಣೆ ಸ್ಪರ್ಧೆ ಇದೆ, ನನಗೆ ಪೂರ 100-100 ನಂಬಿಕೆ ಇದೆ. ನಿಮ್ ದುಡ್ಡನ್ನು ಸೋಲಿಸಿ ಧರ್ಮ ಗೆಲ್ಲತ್ತೆ ಅನ್ನೋದು 100% ನಾವು ನಂಬಿಕೆ ಇದೆ. ನಾನು ಹಿಂದೂ ಸಮಾಜ ಅಂದ ತಕ್ಷಣ ಅನೇಕರಿಗೆ ಒಂದು ರೀತಿಯ ಆಕ್ರೋಶ, ಏನಿದು ಒಂದೊಂದೇ ಘಟನೆ ನಾನು ಹೇಳಕ್ ಹೋಗಲ್ಲ. ದಿನಾ ಪತ್ರಿಕೆಯಲ್ಲಿ ಹೋದ್ರೆ ಆ ಹೆಣ್ಮಗಳನ್ನ ರೇಪ್ ಮಾಡಿದ್ರು, ಈ ಹೆಣ್ಮಗಳನ್ನ ಮತಾಂತರ ಮಾಡಿದ್ರು, ಇವ್ರನ್ನ ಕೊಲೆ ಮಾಡಿದ್ರು. ಎಲ್ಲಿದೆ ಹಿಂದೂ ಸಮಾಜಕ್ಕೆ ಇಷ್ಟು ತೊಂದರೆ ಕೊಡ್ತಾರಂತ ವ್ಯವಸ್ಥೆ? ನೋಡ್ತಾ ಸುಮ್ಮನೆ ಕೂತಿರ್ಬೇಕ? ಹಿಂದೂ ಸಮಾಜ ಜಾಗೃತಿ ಆಗ್ತಾ ಇದೆ. ಯಾವುದೇ ವ್ಯಕ್ತಿ ಯಾವುದೇ ಪಕ್ಷದ ಕಂಟ್ರೋಲ್ ಅಲ್ಲಿ ಇವತ್ತು ಹಿಂದೂ ಸಮಾಜ ಇಲ್ಲ. ಯಾರು ಹಿಂದುತ್ವವನ್ನು ಉಳಿಸ್ತಾರೋ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ಹೇಳ್ತಾ ಇದಾರೆ, ಹಿಂದುತ್ವವನ್ನು ಉಳಿಸಂತ ಪ್ರಯತ್ನ ಮಾಡ್ತಾರಂತ ಎಲ್ಲ ಯುವಕರ ಪ್ರತಿನಿಧಿ ಈಶ್ವರಪ್ಪ ಇದಾರೆ. ಈಶ್ವರಪ್ಪ ನಾವು ಓಟ್ ಕೊಡ್ತೇವೆ ಅಂದ್ರೆ ಇಡೀ ರಾಜ್ಯದಲ್ಲಿ ವಕೀಲರು ಹೇಳಿದ್ರು ಶಿವಪ್ಪ, 28 ಕ್ಷೇತ್ರದ ಚುನಾವಣೆ ನಡೀತಾ ಇದ್ರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಎಲ್ರಿಗೂ ಆಸಕ್ತಿ, ಎಲ್ರಿಗೂ ಆಸಕ್ತಿ. ಇದಕ್ಕೆ ಕಾರಣ ಸ್ವಾರ್ಥ ರಾಜಕಾರಣ, ಕುಟುಂಬ ರಾಜಕಾರಣ ಮಾಡ್ಕೊಂಡು ತನಗೆ ಬೇಕಾದವ್ರನ್ನೇ ಮಾಡ್ಕೊಂಡು ಹೋಗ್ತಾರಂತ ವ್ಯಕ್ತಿ ವಿರುದ್ಧವಾಗಿ ಜನಸಾಮಾನ್ಯರ ಪ್ರತಿನಿಧಿಯಾಗಿ ಚುನಾವಣೆ ನಿಲ್ತಾ ಇದಾರಲ್ಲ, ಇದೇ ಇದಕ್ಕೆ ಕಾರಣ. ಅನೇಕರು ಮಾತಾಡ್ತಾ ಇದ್ದಾರೆ, ನಮ್ಮ ಹಳ್ಳಿಗೆ ಸರ್ ನೀವಿನ್ನು ಬಂದಿಲ್ಲ, ನಮ್ಮ ಮನೆಗೆ ಸರ್ ನಿಮ್ಮ ಹೇಳಿ ಬಂದಿಲ್ಲ. ಹತ್ತಿರ 2,000 ಹಳ್ಳಿಗಳು ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ, ಆದ್ರೆ ಅವರವರೇ ತೀರ್ಮಾನ ಮಾಡ್ಕೊಂಡು ನಮ್ಮ ಊರಲ್ಲಿ ನಾವೇ ಬೂತ್ ಏಜೆಂಟ್ ಆಗ್ತೀವಿ, ನಮ್ಮ ಊರಲ್ಲಿ ಒಂದ್ ಬೂತ್ ನಾವು ಓಡಾಟ ಪ್ರತಿ ಮನೆಗೆ ನಾವೇ ಬೂತ್ ಕಾರ್ಯಕರ್ತರಾಗ್ತೀವಿ. ನಮ್ಮ ಊರಲ್ಲಿ ಆ ಜಾತಿ ಈ ಜಾತಿ ಇಲ್ಲ, ಎಲ್ಲಾ ಜಾತಿನೂ ಇದಾರೆ ಅನ್ಕೊಂಡ್ಬಿಟ್ಟಿದ್ದಾರೆ ರಾಘವೇಂದ್ರ. ಎಲ್ಲಾ ಲಿಂಗಾಯತರು ಓಟ್ ಕೊಡ್ತಾರೆ ಅಂತ ಕೊಡ್ತಾರ? ಲಿಂಗಾಯತರೆಲ್ಲ ಓಟು ಕೊಡ್ತಾರಪ್ಪ? ನಮ್ ಲೀಡರ್ ಮಾತಾಡ್ತಾರಲ್ಲ ಶಿವಪ್ಪನವ್ರು, ಖುಷಿ ಆಯ್ತು ನನಗೆ. ಅವ್ರಿಗಿಂತ ಲಿಂಗಾಯತರು ಬೇಕೇನ್ರಿ? ಎಲ್ಲ ಲಿಂಗಾಯತರು ನಮಗೆ ಓಟ್ ಕೊಟ್ಬಿಡ್ತಾರಂತೆ, ಭ್ರಮೆನಲ್ಲಿ ಇದಾರೆ. ಅದಕ್ಕೆ ಆ ಲಿಂಗಾಯತ್ ಸಮಾಜ ಸೀಟ್ ಮಾಡ್ಕೊಂಡಿದೆ. ನಿನ್ ಮಗನಿಗೆ ಗೆಲ್ಸ್ಬೇಕು ಅಂತ ನಾಗರಾಜ್ ಗೌಡ ಅಂತ ಲಿಂಗಾಯತ ಸಾಧನೆ ಸೋಲ್ಸ್ಲಿಲ್ವ ನೀವು? ಯಾಕೆ ಕೊಡ್ಬೇಕು ನಿಮ್ಗೆ ಓಟು ಅಂತ ಲಿಂಗಾಯತರ ಸೀಟ್ ಬಂದಿದೆ ತಾನೆ? ಇತ್ಲಾಗೆ
ಗೀತಾ ಶಿವರಾಜ್ ಕುಮಾರ್ ಮಧು ಬಂಗಾರಪ್ಪ ಹೇಳ್ತಿದ್ದಾರೆ, ಎಲ್ಲಾ ಹೇಳಿದ್ರು ನಮ್ಗೆ ಓಟ್ ಕೊಟ್ಬಿಡ್ತಾರೆ. ಅಷ್ಟು ದಡ್ರ ನಾನು ಹೇಳ್ತೇನೆ, ಲಿಂಗಾಯತರು ನಂಗೆ ಕೊಡ್ತಾರೆ, ಈಡಿಗರು ನಂಗೆ ಕೊಡ್ತಾರೆ. ಯಾಕೆ? ಇವರೆಲ್ಲರೂ ಹಿಂದೂಗಳು, ಇಡೀ ಹಿಂದೂ ಸಮಾಜ ನಂಗೆ ಓಟ್ ಕೊಡುತ್ತೆ, ಹಂಗಾಗಿ ನಾನು ಗೆಲ್ತೇನೆ. ಈ ನಂಬಿಕೆ ಮೇಲೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ಬಹಳ ಆಶ್ಚರ್ಯ, ನಾ ಚುನಾವಣೆ ನಿಲ್ತೀನಿ ಅಂತ ತೀರ್ಮಾನ ಮಾಡಿದ ದಿನ ಅವತ್ತೇ ಶುರುವಾಯ್ತು ಯಡಿಯೂರಪ್ಪ, ರಾಘವೇಂದ್ರ, ವಿಜಯ್ ಎಲ್ರು ಹೇಗೆಲ್ಲ ಈಶ್ವರಪ್ಪ ನಿಲ್ಲಲ್ಲ, ಅವ್ರ ಕೇಂದ್ರದ ನಾಯಕರು ಒಪ್ಪಿಸ್ತಾರೆ, ಅವ್ರಿಗೆ ಆರ್ ಎಸ್ ಎಸ್ ಒಪ್ಪಿಸ್ತಾರೆ, ಎಲ್ಲಿ ತನಕ ಹೇಳ್ಕೊಂತ ಬಂದ್ರು. ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಪ್ರಚಾರಕ್ಕೆ ಬರ್ತಾರೆ ಅಂದಾಗ ನೋಡಿ ಈಶ್ವರಪ್ಪ ವೇದಿಕೆಗೆ ಹೋಗ್ತಾರೆ, ಅವ್ರಿಗೆ ಎಲೆಕ್ಷನ್ ಇಲ್ಲಲ್ಲ ಶುರು ಮಾಡ. ಅವತ್ತೂ ಹೇಳಿದೆ ನಾನು ವೇದಿಕೆಗೆ ಹೋಗ್ಲಿಲ್ಲ, ನಾ ಚುನಾವಣೆ ನಿಲ್ಲೋಣೆ, ಬಿಡ್ಲಿಲ್ಲ. ನಾಮಪತ್ರ ಹಾಕಲ್ಲ, ನಾಮಪತ್ರ ಹಾಕಲ್ಲ, ನಾಮಪತ್ರ ಹಾಕಲ್ಲ. ನಾಮಪತ್ರ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ವಿ 12ನೇ ತಾರೀಕು ಎಲ್ಲ ರಾಮಣ್ಣ ಶೆಟ್ಟಿ ಪಾರ್ಕ್ ಗಣಪತಿ ಪೂಜೆ ಮಾಡ್ಕೊಂಡು ಬರ್ರಿ ಅಂತ ಕರೆದಾಗ ನಿಜಕ್ಕೂ ನನ್ ಕಣ್ತು ಬಂದು 30-35 ಸಾವಿರ ಜನ ಎಲ್ಲಿದ್ರು, ಯಾರಿ ಸಂಬಂಧನೋ, ಯಾವ ಜಾತಿನೋ ಭಗವಂತನಿಗೆ ಗೊತ್ತು. ಈ ಬಾರಿ ರಾಷ್ಟ್ರಭಕ್ತ ಹಿಂದುತ್ವವಾದಿ ಈಶ್ವರಪ್ಪನ ಗೆಲ್ಲಿಸ್ತೀವಿ ಅಂತ 35,000 ಜನ ಬಂದ್ರಲ್ಲ, ಅದು ನೋಡೇ ಯಡಿಯೂರಪ್ಪನ ಎದೆ ಹೊಡೆದೋಯ್ತು. ಮತ್ತು ಬಿಡ್ಲಿಲ್ಲ, ನಿನ್ನೆ ಬೆಳಿಗ್ಗೆನು ಹೇಳಿದ್ರು ಇಲ್ಲ ಹಿರಿಯರು ಒಪ್ಪಿಸ್ಬಿಡ್ತಾರೆ, ಈಶ್ವರಪ್ಪನಿಗೆ ವಾಪಸ್ ತಗಿಸ್ತಾರೆ. ನಾನು ಅವತ್ತಿಂದಾನೆ ಹೇಳ್ತಾ ಬಂದೆ, ಇಲ್ಲ ಈ ಕುಟುಂಬ ರಾಜಕಾರಣ ಅಪ್ಪ ಮಕ್ಕಳಿಂದ ಬಿಜೆಪಿ ಉಳಿಸ್ಬೇಕು, ಪಕ್ಷವನ್ನು ಶುದ್ಧೀಕರಣ ಮಾಡಬೇಕು, ಹಿಂದುತ್ವ ಉಳಿಬೇಕು. ಅನೇಕ ಕಾರ್ಯಕರ್ತರು ನೋವಾಗಿದೆ, ಪಕ್ಷ ಕಟ್ಟಿರೋರು ಅವ್ರ ನೋವಿಗೆ ಸ್ಪಂದಿಸ್ಬೇಕು. ನಾ ಚುನಾವಣೆ ನಿಲ್ತೇನೆ ಅಂತೀನಿ ಅಂತ ಹೇಳ್ಕೊಂಡು ಬಂದು ನಿಮ್ಮ ಮುಂದೆ ಇವತ್ತು ನಾನು ನಿಂತಿದ್ದೇನೆ. ನಿನ್ನೆ ತನಕನು ಕೂಡ ದಿನ ಒಂದು 100 ಫೋನು, ಸರ್ ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ, ನಿಲ್ಲೇಬೇಕು, ನಾವು ನಿಮ್ ಪರವಾಗಿ ಕೆಲಸ ಮಾಡ್ತೇವೆ. ಹಳ್ಳಿ ರೈತನ ಮಗ ಫೋನ್ ಮಾಡ್ತಾನೆ,